ಬಂಧುಗಳೇ ನಮಸ್ಕಾರ. ಮತ್ತೋರ್ವ ಹಿರಿಯ ನಟನನ್ನ ಕಳೆದುಕೊಂಡಿದ್ದೇವೆ, ಜಿ ಕೆ ಗೋವಿಂದ ರಾವ್. ಜಿ ಕೆ ಗೋವಿಂದ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಸಾಕಷ್ಟು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸಿಕೊಂಡಂತಹ ನಟ. ಹಾಗೆ ಜಿ ಕೆ ಗೋವಿಂದ ರಾವ್ ಅಂತ ಇದ್ದ ಹಾಗೆ ನಮಗೆ ಥಟ್ ಅಂತ ಮಹಾಪರ್ವ ಸೀರಿಯಲ್ ಕಣ್ಮುಂದೆ ಬರುತ್ತೆ. ಆ ಸೀರಿಯಲ್ ಅಲ್ಲಿ ನಿರಂತರವಾದಂತಹ ಪಾತ್ರಗಳ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಂತವರು ಜಿ ಕೆ ಗೋವಿಂದ ರಾವ್. ಜಿ ಕೆ ಗೋವಿಂದ ರಾವ್ ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ತಮ್ಮ ಮನೆಯಲ್ಲೇ ಇದ್ರು. ಆದರೆ ಆರೋಗ್ಯದಲ್ಲಿ ಏರುಪೇರಾದಂತಹ ಕಾರಣಕ್ಕಾಗಿ, ಅಂದ್ರೆ 84 ವರ್ಷ ವಯಸ್ಸಾಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ವಯೋಸಹಜ ಕಾಯಿಲೆಗಳು ಕಾಣಿಸಿಕೊಂಡಿತ್ತು. ಹೀಗಾಗಿ ತಮ್ಮ ಪುತ್ರಿಯ ಮನೆ, ಹುಬ್ಬಳ್ಳಿಯಲ್ಲಿರುವಂತಹ ತಮ್ಮ ಪುತ್ರಿಯ ಮನೆಗೆ ಹೋಗಿ ನೆಲೆಸಿದ್ರು. ಅಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನ ಜಿ ಕೆ ಗೋವಿಂದ ರಾವ್ ಮಾಡ್ತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ಜಿ ಕೆ ಗೋವಿಂದ ರಾವ್ ವಿಧಿವಶರಾಗಿದ್ದಾರೆ. ಹೀಗಾಗಿ ಹುಬ್ಬಳ್ಳಿಯ ಆ ಭಾಗದಲ್ಲೇ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ನಡೆಸಲಾಗಿದೆ. ಜಿ ಕೆ ಗೋವಿಂದ ರಾವ್ ವಿಧಿವಶರಾದಂತಹ ಕಾರಣಕ್ಕಾಗಿ ನಾಡಿನ ಸಾಕಷ್ಟು ಗಣ್ಯರು ಇದೀಗ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ತೀರಾ ಆಪ್ತರಾಗಿದ್ರು ಜಿ ಕೆ ಗೋವಿಂದ ರಾವ್. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಜಿ ಕೆ ಗೋವಿಂದ ರಾವ್ ಅವರಿಗೆ ಹೆಚ್ಚು ಕಡಿಮೆ ಒಂದು 10 ವರ್ಷ ಡಿಫರೆನ್ಸ್. ಆದರೂ ಸಿದ್ದರಾಮಯ್ಯನವರು ಜಿ ಕೆ ಗೋವಿಂದ ರಾವ್ ಅವ್ರನ್ನ ಒಂದು ರೀತಿಯಲ್ಲಿ ಗುರು ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಯಾವಾಗಲೂ ಕೂಡ ಬೇರೆ ಬೇರೆ ಸಲಹೆ ಸೂಚನೆಗಳನ್ನು ಕೂಡ ಜಿ ಕೆ ಗೋವಿಂದ ರಾವ್ ಅವರಿಂದಲೇ ಪಡಿತಾ ಇದ್ರು. ಇನ್ನು ಜಿ ಕೆ ಗೋವಿಂದ ರಾವ್ ಅವರ ವಿಚಾರವನ್ನು ಹೇಳ್ತಾ ಹೋಗೋದಾದ್ರೆ ಬಹಳ ಸಾಕಷ್ಟು ವಿಚಾರಗಳಿದ್ದಾವೆ ಜಿ ಕೆ ಗೋವಿಂದ ರಾವ್ ಅವರ ಇದರಲ್ಲಿ. ಯಾಕಂದ್ರೆ ಕೇವಲ ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತವರಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ಮಾಡಿದಂಥವ್ರು. ಅವ್ರು ಹುಟ್ಟಿದ್ದು ಬೆಂಗಳೂರಿನಲ್ಲೇ 1937 ಏಪ್ರಿಲ್ 27 ವೃತ್ತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು ಕೂಡ ಅವ್ರಿಗೆ ಕನ್ನಡದ ಮೇಲೆ ಅಷ್ಟೇ ಗೌರವ, ಅದೇ ರೀತಿಯಾಗಿ ಕನ್ನಡದ ಮೇಲೆ ಅಷ್ಟೇ ಹಿಡಿತಾ ಇತ್ತು. ಹೀಗಾಗಿ ಇಂಗ್ಲಿಷ್ನಲ್ಲೂ ಕೂಡ ಸಾಕಷ್ಟು ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಇಂಗ್ಲಿಷ್ ಜೊತೆಗೆ ಕನ್ನಡ ಸಾಹಿತ್ಯ ಕೃಷಿಯಲ್ಲೂ ಕೂಡ ತಮ್ಮಂತ ಅವರು ತೋರಿಸಿಕೊಂಡಿದ್ರು. ಹಾಗೆ ತುಂಬಾ ಜನ ಸಾಹಿತ್ಯದಿಂದ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಟ್ಟವರನ್ನು ನಾವು ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ಜಿ ಕೆ ಗೋವಿಂದ ರಾವ್ ಅವರು ಕೂಡ ಸಾಹಿತ್ಯ ಕ್ಷೇತ್ರದಿಂದ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಆಗ ಬಂದಂತ ಗ್ರಹಣ ಸಿನಿಮಾ 1978 ಗ್ರಹಣ ಸಿನಿಮಾದ ಮೂಲಕ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಆನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಿಶಬ್ದ ಸಿನಿಮಾವನ್ನ ನಾವು ನೆನಪು ಮಾಡ್ಕೊಳ್ಬಹುದು, ಅದೇ ಇತ್ತೀಚೆಗೆ ಬಂದಂತ ಒಂದು ಸಿನಿಮಾ ಅಂದ್ರೆ ಶಾಸ್ತ್ರಿ ಸಿನಿಮಾವನ್ನು ನೆನಪು ಮಾಡ್ಕೊಳ್ಬಹುದು. ಇತ್ತೀಚೆಗೆ ಮೀನ್ಸ್ ಕೊನೆ ತುಂಬಾ ಸಿನಿಮಾಗಳು ಬಂದಿದ್ದಾವೆ. ಬಟ್ ಅವರು ಗುರುತಿಡಿಯುವಂತ ಪಾತ್ರ ಅಂದ್ರೆ ದರ್ಶನ್ ಅವರ ಅಭಿನಯದ ಶಾಸ್ತ್ರಿ ಸಿನಿಮಾದಲ್ಲೂ ಕೂಡ ಒಂದೊಳ್ಳೆ ಪಾತ್ರವನ್ನ ಮಾಡಿದ್ದಾರೆ. ಇನ್ನು ಸೀರಿಯಲ್ಗಳು ಅಂತ ಬರೋದಾದ್ರೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಮಹಾಪರ್ವ ಸೀರಿಯಲ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾಲ್ಗುಡಿ ಡೇಸ್ ನಲ್ಲಿ ಅವರ ಅಭಿನಯವನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಇನ್ನ ರಂಗಭೂಮಿಯಲ್ಲೂ ಕೂಡ ತಮ್ಮಂತ ಅವರು ತೊಡಸ್ಕೊಂಡಿದ್ರು. ಮೂಲತಃ ಅವರು ರಂಗಭೂಮಿ ಕಲಾವಿದರು ಕೂಡ ಹೌದು, ಜೊತೆಗೆ ನಾನು ಈಗಾಗಲೇ ಹೇಳ್ತಾ ಇದ್ದಾಗೆ ರೈಟರ್ ಕೂಡ ಆಗಿದ್ರು, ಹಾಗೆ ಪ್ರಾಧ್ಯಾಪಕರು ಕೂಡ ಹೌದು, ಜೊತೆಗೆ ಚಿಂತಕರು ಕೂಡ ಆಗಿದ್ರು. ಇನ್ನು ಜಿ ಕೆ ಗೋವಿಂದ ರಾವ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಈ ಚಿಂತನಾ ಕ್ಷೇತ್ರದಲ್ಲೂ ತಮ್ಮಂತ ಅವರು ತುಡಿಸ್ಕೊಂಡಿದ್ರು. ಸ್ವಲ್ಪ ಮಟ್ಟಿಗೆ ಎಡಪಂಥೀಯ ನಿಲುವನ್ನ ಜಿ ಕೆ ಗೋವಿಂದ ರಾವ್ ಅವರು ಹೊಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರ ಜೊತೆಗೂ ಕೂಡ ಉತ್ತಮವಾದಂತಹ ಒಡನಾಟ ಬಾಂಧವ್ಯ ಎಲ್ಲವೂ ಕೂಡ ಜಿ ಕೆ ಗೋವಿಂದ ರಾವ್ ಅವರಿಗಿತ್ತು. ಅದರಲ್ಲೂ ಕೂಡ ಸಾಕಷ್ಟು ಮೌಢ್ಯಾಚರಣೆಗಳನ್ನ ಮೌಢ್ಯವನ್ನ ಖಂಡಿಸುವಲ್ಲಿ ಮುನ್ನೆಲೆಯಲ್ಲಿ ಜಿ ಕೆ ಗೋವಿಂದ ರಾವ್ ಅವರು ಯಾವಾಗಲೂ ಕೂಡ ಕಾಣಿಸಿಕೊಳ್ತಾ ಇದ್ರು. ಈ ರೀತಿಯಾಗಿ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗದೆ ನಾನಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಂತವರು ಜಿ ಕೆ ಗೋವಿಂದ ರಾವ್. ಇಂತಹ ಅಪ್ಪಟ ಕನ್ನಡದ ಕಲಾವಿದನನ್ನ ನಾವಿವತ್ತು ಕಳ್ಕೊಂಡಿದ್ದೇವೆ. ಈಗಾಗಲೇ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಮುಗಿಸಲಾಗಿದೆ. ಅವರ ಹುಬ್ಬಳ್ಳಿಯ ಊರಿನಲ್ಲಿ, ಅಂದ್ರೆ ಅವರ ಪುತ್ರಿಯ ಊರಿನಲ್ಲೇ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಇದೀಗ ಮುಗಿಸಲಾಗಿದೆ. ಇಡೀ ನಾಡಿನಾದ್ಯಂತ ಗಣ್ಯರೆಲ್ಲರೂ ಕೂಡ ಇದೀಗ ಸಂತಾಪವನ್ನು ಸೂಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಜಿ ಕೆ ಗೋವಿಂದ ರಾವ್ ಅವರಂತ ಇದ್ದ ಹಾಗೆ ನಮಗೆ ಸಾಕಷ್ಟು ಪಾತ್ರಗಳು ನಮಗೆ ನೆನಪಾಗುತ್ತೆ. ಕೇವಲ ಪಾಸಿಟಿವ್ ಪಾತ್ರಗಳು ಮಾತ್ರ ಅಲ್ಲ, ನೆಗೆಟಿವ್ ರೋಲ್ಗಳಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ. ಖಳನಾಯಕನಾಗಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ, ಹಾಗೆ ನಾನಾ ರೀತಿಯಾದಂತಹ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಅದರಲ್ಲೂ ಕೂಡ ಹೆಚ್ಚಿನ ಸಿನಿಮಾಗಳಲ್ಲಿ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಜಿ ಕೆ ಗೋವಿಂದ ರಾವ್ ಅವರು ಕಾಣಿಸ್ಕೊಳ್ತಾ ಇದ್ರು. ನಿಮಗೆ ಯಾವ ಸಿನಿಮಾ ನೆನಪಾಗುತ್ತೆ ಕಮೆಂಟ್ ಮಾಡಿ ತಿಳಿಸಿ.